हेलो एवरीवन, वेलकम टू माय यूट्यूब चैनल। इवत्तिन विषय भारत शिवाद अंदरे दैहिक शिक्षण भारत यहाँ तटी बेद बंतु अडियोली पॉइंट्स नो इवत नाकने पॉइंट भारत शिवाद इू शिवाद के मूल कारण अरे मूल कारण पुरुष यारे महात्मा गांधीजीवर। महात्मा गांधीजीवर भारत शिवाद के मूल कारण आ डॉक्टर नासु हरडीकर इदर स्थापकरु भारत सेवा दल स्थापकरु हरडीकर मदलु स्वतंत्र संग्राम राष्ट्रक्के सेवे सल्लिसुवंत अभिरुचि तोरिसि यारु बर्तिद्दरल्ल अवरिगे तरबेति नीडलि एंदु सेवा दल महात्मा गांधीजीवरु बहळष्टु इदक्के ओंदु जन्म तळ्ळु कारणदरु। आमेले ಈ ಸಂಸ್ಥೆ ಮೂಲ ಮಂತ್ರ ಏನಾಗಿತ್ತು ಅಂದ್ರೆ ದೇಶಪ್ರೇಮ, ದೇಶಕ್ಕೆ ಪ್ರೀತಿಸಬೇಕು, ಆಮೇಲೆ ಸ್ವಾರ್ಥ ತ್ಯಾಗ ಅಂದ್ರೆ ತಮ್ಮ ತ್ಯಾಗವನ್ನ ಬಲಿದಾನ ಅಂದ್ರೆ ಸೇವಾ ಭಾವನೆ, ಸೇವೆ ಮಾಡೋದು ಇದು ನಮ್ಮ ಇದರ ಮೂಲ ಮಂತ್ರ ಆಗಿತ್ತು। ಆಮೇಲೆ ಇದರ ಸ್ವರೂಪ ಮುಂದೆ ಸ್ಕೌಟ್ ಅಂಡ್ ಗೈಡ್ ಸಂಸ್ಥೆಗೆ ಹೋಲಿಕೆ ಆಗುತ್ತೆ। ಈ ತರಬೇತಿ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಕೇಂದ್ರ ನಾಯಕ ಎಂಬ ಮೂರು ಹಂತಗಳಲ್ಲಿ ನೀಡಲಾಯಿತು। ಈ ಸಂಸ್ಥೆಯ ಶಿಸ್ತು, ವ್ಯಾಯಾಮ, ಸಮಾಜ ಸೇವೆ, ಗ್ರಾಮೀಣ ಅಭಿವೃದ್ಧಿ, ನೈರ್ಮಲ್ಯ, ಅಸ್ಪೃಶ್ಯತೆ ಇವೆಲ್ಲ ನಿವಾರಣೆ ಮಾಡಲು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದೆ। ಮಹಾತ್ಮ ಗಾಂಧೀಜಿ ಮೂಲ ಈ ಭಾರತೀಯ ಸೇವಾದಳಕ್ಕೆ ಮೂಲ ಕಾರಣ, ಆಮೇಲೆ ಸ್ಥಾಪನೆ ಮಾಡಿದವರು ಹರಡೇಕರ್ ಅವರು, ಆಮೇಲೆ ಇದರ ಮೂಲ ಮಂತ್ರ ದೇಶಪ್ರೇಮ, ಸ್ವಾರ್ಥ ತ್ಯಾಗ, ಸೇವಾ ಭಾವನೆ। ಈಗ ಐದನೇ ಪಾಯಿಂಟ್ಸ್ ಸ್ಕೌಟ್ ಅಂಡ್ ಗೈಡ್ಸ್। ಸ್ಕೌಟ್ ಅಂಡ್ ಗೈಡ್ಸ್ ಇದು ಫಸ್ಟಿಗೆ 1902 ಸ್ಕೌಟ್ ಕಾರ್ಯಕ್ರಮ ಒಂದು ಇಂಗ್ಲೆಂಡ್ನ ಸೈನಿಕ ಅಧಿಕಾರಿ ಆದಂತ ಸರ್ ರಾಬರ್ಟ್ ಬೇಡನ್ ಪೋವೆಲ್ ಇವರು ಅದರಲ್ಲ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಶಾಲಾ ಮಕ್ಕಳಿಗೆ ಶಿಸ್ತು ಮತ್ತು ಅವರಿಗೆ ಉಲ್ಲಾಸ, ಮನಸ್ಸಿಗೆ ಉಲ್ಲಾಸ ಒದಗಿಸುವಂತ ಒಂದು ಉದ್ದೇಶದಿಂದ ಏನ್ ಮಾಡಿದ್ರು ಜಾರಿಗೆ ತಂದರು। ಅಂದರೆ ಅದೇ ರೀತಿ 1908 ಬಾಲಕರಿಗಾಗಿ ಈ ಒಂದು ಯೋಜನೆ ಪ್ರತ್ಯೇಕವಾಗಿ ಜಾರಿಗೆ ಮಾಡಿದ್ರು। ಪೋಯಲ್ ಸಹೋದರಿ ಬಾಲಕಿಯರಿಗಾಗಿ ಅಂದರೆ ಈ ರಾಬರ್ಟ್ ಬೇರ್ಡನ ಸಹೋದರಿ ಏನ್ ಮಾಡಿದ್ರು ಅಂದರೆ ಬಾಲಕಿಯರಿಗಾಗಿ ಸ್ಕೌಟ್ ಗೈಡ್ಸ್ ಯೋಜನೆ ಸ್ಥಾಪಿಸಲು ಕರೆ ನೀಡ್ತಾರ। ಆಮೇಲೆ 1916 ಎನಿಮೇಷನ್ ಟೋರಿಂದ ಇಂಡಿಯನ್ ಸ್ಕೌಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ। 1916 ಎನಿಮೇಷನ್ ಟೋರಿಂದ ಇಂಡಿಯನ್ ಸ್ಕೌಟ್ ಅಸೋಸಿಯೇಷನ್ ಅನ್ನು ಸ್ಥಾಪನೆ ಮಾಡ್ತಾರೆ। 1920 ಪೋಯಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ಭಾರತಕ್ಕೆ ಆಗಮಿಸಿದಾಗ, ಭಾರತಕ್ಕೆ ಬಂದಾಗ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಬಾಲಕರ ಸ್ಕೌಟ್ ಅಸೋಸಿಯೇಷನ್ ಅನ್ನ ಒಂದು ಉತ್ತಮ ತಳಿದು ಹಾಕಿ ಕೊಡ್ತಾರೆ। ಸ್ಕೌಟ್ನ ಮೂರು ಪ್ರಮುಖ ಸಂಸ್ಥೆಗಳು ಯಾವ್ಯಾವಂದ್ರೆ ಒಂದು ಹಿಂದೂಸ್ತಾನ್ ಸ್ಕೌಟ್ ಅಸೋಸಿಯೇಷನ್, ಆಮೇಲೆ ದ ಬಾಯ್ಸ್ ಸ್ಕೌಟ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಆಮೇಲೆ ದ ಗರ್ಲ್ ಗೈಡಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ। ಈ ಮೂರು ಸಂಸ್ಥೆಗಳನ್ನ ಈ 1950 ಒಟ್ಟುಗೂಡಿಸಿ ಅಂದರೆ ಮೂರು ಸಂಸ್ಥೆಗಳನ್ನು ಕೂಡಿಸಿ ನೂತನವಾಗಿ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ। ಯಾರಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ। ಐದನೇದಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ NSS। ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ NSS ಇದೆಯಲ್ಲ, ಇದು 1959 ಡಾಕ್ಟರ್ ಸಿ ಡಿ ದೇಶ್ಮುಖ್ ಅವರ ಸಮಿತಿ, 1960 ಪ್ರೊಫೆಸರ್ ಕೆ ಜಿ ಸಹ್ಯಾದ್ರಿ ಸಮಿತಿ, 1967 ಶಿಕ್ಷಣ ಮಂತ್ರಿಗಳಂತ ಮತ್ತು ವಿದ್ಯಾರ್ಥಿಗಳ ಕೂಡಿಕೊಂಡು ಮಾಡಿದಂಥ ಸಮಾವೇಶ, ಇವುಗಳೆಲ್ಲದರ ಪ್ರತಿಫಲವಾಗಿ 1969 ಡಾಕ್ಟರ್ ವಿ ಕೆ ಆರ್ ವಿ ರಾವ್ ಅವರ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಉದ್ಘಾಟನೆ ಮಾಡ್ತಾರೆ।
ಆಮೇಲೆ 1986 ರಾಷ್ಟ್ರೀಯ ನವಶಿಕ್ಷಣ ನೀತಿಯ ರಾಷ್ಟ್ರೀಯ ಸೇವಾ ಯೋಜನೆಗೆ ಬಹಳಷ್ಟು ಮಹತ್ವ ನೀಡಿತು. ಆಮೇಲೆ NSS ಮತ್ತು NCC ಅಥವಾ ಕ್ರೀಡೆ ಇವುಗಳಲ್ಲಿ ಒಂದಲ್ಲಾದರೊಂದು ಸಕ್ರಿಯವಾಗಿ ವಿದ್ಯಾರ್ಥಿಗಳು ಓದುವ ಮೂಲಕ ಇದರಲ್ಲಿ ಕೂಡ ಭಾಗವಹಿಸಬೇಕು ಅಂತ ಸಲಹೆ ನೀಡಿದರು. ಇವು ಅಷ್ಟು ಪ್ರತಿಫಲವಾಗಿ ರಾಷ್ಟ್ರೀಯ ಸೇವಾ ಯೋಜನೆ NSS ಸ್ಥಾಪನೆ ಆಗ್ತದೆ. ಆಮೇಲೆ ಆರನೇದಾಗಿ ಭಾರತೀಯಂ ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ 1889 ನವೆಂಬರ್ 14 ಅವರ ಜನ್ಮದಿನ ಏನದಲ್ಲ ಅವತ್ತೇನು ಮಾಡಿದ್ರು ದೆಹಲಿಯಲ್ಲಿ ಅದ್ದೂರಿಯಾಗಿ ಒಂದು ವಿಶೇಷವಾದಂಥ ಒಂದು ರೀತಿಯಲ್ಲಿ ಆಚರಣೆ ಮಾಡೋದ್ರ ಮೂಲಕ ಸರ್ಕಾರವು ರಾಷ್ಟ್ರದ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯ ಮಾಡುತ್ತಿರುವಂತಹ ಪ್ರತಿಭಾವಂತ ದೈಹಿಕ ಶಿಕ್ಷಕರಿಗೆ ಮತ್ತು ಸಾವಿರಾರು ಮಕ್ಕಳಿಗೆ ಭಾರತೀಯರ ಪರಂಪರೆಯನ್ನ ಒಂದು ಪ್ರತಿಬಿಂಬವನ್ನು ಬಿಂಬಿಸುವ ಮೂಲಕ ಶಾರೀರಿಕ ಚಟುವಟಿಕೆಗಳಾದಂತಹ ಅಲ್ಲಿ ಜಿಮ್ ಆಗಿರುವುದು, ಮಲ್ಲಕಂಬ, ಯೋಗಾಸನ, ಸೂರ್ಯ ನಮಸ್ಕಾರ ಇವೆಲ್ಲದರ ಜೊತೆ ಜಿಮ್ನಾಸ್ಟಿಕ್, ಪಿರಾಮಿಡ್, ಆಮೇಲೆ 6 ತಿಂಗಳವರೆಗೆ ತರಬೇತಿ ನೀಡಿ ನೂತನ ಮಹಾ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಅದಕ್ಕೆ ಭಾರತೀಯಂ ಎಂದು ಹೆಸರಿಸಲಾಯಿತು. ಅಂದರೆ ಪ್ರಧಾನಮಂತ್ರಿಗಳಂತ ರಾಜೀವ್ ಗಾಂಧಿಯವರ ಉಪಸ್ಥಿತಿಯಲ್ಲಿ ನೆಹರು ಕ್ರೀಡಾಂಗಣದಲ್ಲಿ ಈ ಪ್ರದರ್ಶನ ನಡೆಯಿತು. 1989 ನವೆಂಬರ್ 14 ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾರತೀಯಂ ಎನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಮುಂದಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಭಾವೈಕ್ಯ, ರೆಡ್ ಕ್ರಾಸ್ ಸಂಸ್ಥೆ, ಆಮೇಲೆ ಅಖಿಲ ಭಾರತ ಕ್ರೀಡಾ ಪರಿಷತ್ತು, ಕ್ರೀಡಾ ಪ್ರಾಧಿಕಾರ, ದಿ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಇವುಗಳ ಬಗ್ಗೆ ನೋಡೋಣ. ನಮ್ಮ ವಿಡಿಯೋ ಇಷ್ಟವಾಗಿದೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.